ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ರಾಷ್ಟ್ರೋತ್ಥಾನ ಪರಿಷತ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಸಾಧನ ಮತ್ತು ತಪಸ್ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪರಿಚಯಾತ್ಮಕ ಕಾರ್ಯಕ್ರಮವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಸದುರ್ಗದಲ್ಲಿ ನಡೆಯಿತು. ಪ್ರತೀಕ್ಷಾ ಅಂತ, ನಾನು 9 ಮತ್ತು 10 ತರಗತಿನ ಇದೇ ಜೂನಿಯರ್ ಕಾಲೇಜ್ ಅಲ್ಲಿ ಮಾಡ್ತೀನಿ. ಇಲ್ಲೇ ಒಂದಿನ ಕುತ್ಕೊಂಡು ಇಲ್ಲಿ ನಡೆಯೋ ಫಂಕ್ಷನ್ಸ್ ನ ಕೇಳಿರ್ತೀನಿ. ನಿಮ್ಗೆ ಆಕ್ಚುಲಿ ಗುರುಜಿ ಮಹತ್ವ ಏನಂತ ಗೊತ್ತಿಲ್ಲ, ಅದಕ್ಕೆ ಇಷ್ಟು ಗಲಾಟೆ ಮಾಡ್ತಿದ್ದೀರಾ. ಯಾರಾದ್ರೂ ನನ್ನ ಎಲ್ಲಿ ನೀನು ಕಾಲೇಜ್ ಓದಿದ್ದು ಅಂತ ಕೇಳಿದ್ರೆ, ನಾನು ರಾಷ್ಟ್ರೋತ್ಥಾನ ಪಿಯು ಕಾಲೇಜ್ ಅಂತ ಹೇಳಿದಾಗ ತುಂಬಾ ಜನಕ್ಕೆ ಆಕ್ಚುಲಿ ರಾಷ್ಟ್ರೋತ್ಥಾನ ಕಾಲೇಜ್ ಯಾವ್ದು ಅಂತ ಕೇಳಿದ್ದಾರೆ. ಅದೇ ಎಕ್ಸ್ಪರ್ಟು ಮತ್ತೆ ಇನ್ನ ಯಾವ್ಯಾವ್ದು ಏನ್ ನಿಮಗೆ ಗೊತ್ತಿದೆ, ನೀಟ್ ಮತ್ತೆ IIT ಕೋಚಿಂಗ್ ಕೊಡ್ತಿರಲ್ಲ, ಆ ಸೆಂಟರ್ಸ್ ಅಂದ್ರೆ ನೀವು ಈಸಿಯಾಗಿ ಗುರುತಿಸ್ತೀರಾ. ಯಾಕೆ ಅಂದ್ರೆ ನಾವ್ ಯಾರು ಈ ಗುರುಜಿಗಳು ಇಲ್ಲಿ ಬಂದಿರೋ ನಿಜವಾಗ್ಲೂ ಅದೃಷ್ಟನೇ. ಯಾಕಂದ್ರೆ ಅವರಾಗಿ ಎಲ್ಲಿಗೂ ಹೋಗಿ ಆ ಪ್ರಚಾರನ ಮಾಡಲ್ಲ ಅವರು. ಇವಾಗ ನಮ್ ಸರ್ರು KNS ನಿಮ್ಗೋಸ್ಕರ BO ಸರ್ KNS ಇಷ್ಟು ಎದೆ ವಹಿಸಿ ಅವ್ರನ್ನ ಇಲ್ಲಿ ಕರೆಸಿದ್ದಾರೆ. ಮತ್ತೆ ಗುರುಜಿ ಇಲ್ಲಿ ಬಂದು ಇಷ್ಟೊಂದು ಮಾತಾಡಿ ನಿಮ್ಗೆಲ್ಲ ಪರಿಚಯ ಮಾಡ್ಕೊಟ್ಟಿದ್ದು. ಅಯ್ಯೋ ಗುರುಜಿ ನಮ್ ಸ್ಕೂಲಿಗೆ ಬಂದಿದಾರಲ್ಲ, ನನ್ ಜೂನಿಯರ್ಸ್ ಗೆಲ್ಲ ಇಷ್ಟೊಂದು ಮೋಟಿವೇಟ್ ಮಾಡಿದ್ರಲ್ಲ ಅನ್ನೋ ಸಂತೋಷ ನನಗ್ ತುಂಬಾ ಇದೆ. ಶ್ರೀಧರ್ ಮೂರ್ತಿ ಗುರುಜಿಗಳಿಗೆ ಧನ್ಯವಾದ ಹೇಳ್ತೀನಿ. ಎಕ್ಸಾಮ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡಿಸಿದ್ರು. ಆಮೇಲೆ ನನ್ನ KNS ಗೆ ತುಂಬಾ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಅವರೇ ನಮ್ಮನ್ನ ಕರ್ಕೊಂಡು ಚಿತ್ರದುರ್ಗದಲ್ಲಿ ಎಕ್ಸಾಮ್ ಬರ್ಸಿದ್ರು. ಆಮೇಲೆ ನನ್ನ ತಪಸ್ ಜೀವನದ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ ತಪಸ್ಸಲ್ಲಿ ಬೆಳಗ್ಗೆ 4:30 ಗಂಟೆಗೆ ಎಬ್ಬಿಸ್ತಾರೆ. ಆಮೇಲೆ ಎದ್ಮೇಲೆ ನಿಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಬೋದು. ನೆಕ್ಸ್ಟ್ ನಮ್ಮ ಶ್ರೀಧರ್ ಮೂರ್ತಿಜಿನೇ ಬಂದ್ಬಿಟ್ಟು ಅವರೇ ನಮ್ಗೆ ಯೋಗ ಮಾಡಿಸ್ತಾರೆ. ಆಮೇಲೆ ಯೋಗದ ಇಂಪಾರ್ಟೆನ್ಸ್ ಏನು, ಯೋಗದಿಂದ ನಮ್ಗೆ ಏನೇನು ಉಪಯೋಗ ಅಂತೆಲ್ಲ ಹೇಳ್ಕೊಡ್ತಾರೆ ನಮಗೆ. ನೆಕ್ಸ್ಟ್ ನಿಮಗೆ ಬೇಸಿಂದ ಟೀಚರ್ಸ್ ಬರ್ತಾರೆ, ನಿಮಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಾರೆ. ಮತ್ತು ಇಂಗ್ಲೀಷು ಕಂಪ್ಯೂಟರ್ ಸೈನ್ಸ್ ಇರೋದು, ಬಯಾಲಜಿ ಇರೋದಿಲ್ಲ ತಪಾಸಲ್ಲಿರೋರಿಗೆ. ಇಂಗ್ಲೀಷ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾರ್ಥಿ ಒಂದು ಟೀಚರ್ಸ್ ಮಾಡ್ತಾರೆ. ಬೇಸಿಂದ ತುಂಬಾ ಚೆನ್ನಾಗಿ ನಮಗೆ ಪಾಠ ಮಾಡ್ತಾರೆ. ನಿಮಗೆ ಈ JEE ಮೇನ್ಸ್ ಎಕ್ಸಾಮ್ ಬರುತ್ತೆ, ಅಂದ್ರೆ NIT ಕಾಲೇಜಿಗೆ. ರಾಷ್ಟ್ರೋತ್ಥಾನ ಪರಿಷತ್ನ ಶ್ರೀಧರ ಮೂರ್ತಿ ಗುರುಜಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ರಾಷ್ಟ್ರೋತ್ಥಾನ ಪರಿಷತ್ನ ರೂಪರೇಷೆ ಹಾಗೂ ಸಾಧನ ಮತ್ತು ತಪಸ್ಸುಗಳ ಆದಿಯಲ್ಲಿ ವಿದ್ಯಾರ್ಥಿಗಳ ನಿಲುವಿನ ಬಗ್ಗೆ ಮಾಹಿತಿ ನೀಡಿದರು. ಅವೆಲ್ಲವೂ ಸಹ ರಾಷ್ಟ್ರೋತ್ಥಾನ ಪರಿಷತ್ತಿನ ಈ ಶಾಲೆಗಳಲ್ಲಿ ವಿಶೇಷವಾಗಿ ಪಂಚಮುಖಿ ಶಿಕ್ಷಣ ಸರಿಯಾಗಿ ಕೇಳ್ಕೊಂಡಿದ್ದೆ. ಏನು ಅಂತ ಶಿಕ್ಷಣ ಅಂದ್ರೆ ಮಗುವಿನ ಸುಗಮ ಮೂಲ ಅಂತ ಹೇಳ್ತೀವಿ. ಆ ಪ್ರಕಾರ ಮಾಡಿದ ಕೆಲಸ ಏನಂದ್ರೆ ಶಿಕ್ಷಣದಲ್ಲಿ ಕೇವಲ ಶಾರೀರಿಕ ವಿಕಾಸ, ಬೌದ್ಧಿಕ ವಿಕಾಸ ವಿಷಯವಂತೂ ಸ್ವಲ್ಪ ಚೆನ್ನಾಗಿದೆ. ಇವತ್ತೆಲ್ಲ ಅಷ್ಟೇ, ಅನೇಕ ಶಾಲೆಗಳು ವಿಷಯ ಚೆನ್ನಾಗಿ ತಿಳಿಸ್ತಾರೆ, ಆದ್ರೆ ಮುಂದಿನ ವಾರ ಇದೆ ಮಾನಸಿಕವಾಗಿ ಚೆನ್ನಾಗಿರಬೇಕು. ಇದು ನಮ್ಮ ದೇಶದ ಹಿಂದೆ ಸಿಗ್ತ ಶಿಕ್ಷಣದಲ್ಲಿ ಭಾವನಾತ್ಮಕವಾಗಿ ನಮ್ಮ ವ್ಯಕ್ತಿಯಿಂದ ಸಮಷ್ಟಿವರೆಗೆ ಈ ದೇಶ ಪ್ರಪಂಚ ಎಲ್ಲದೂ ಒಂದು ಎಂಬಂತ ತಿಳಿಸುವಂತ ಭಾವನಾತ್ಮಕವಾಗಿ ವಿಚಾರ ತಿಳಿಸ್ತಾರೆ ಹಿಂದೆಲ್ಲ ಶಿಕ್ಷಣದಲ್ಲಿ. ಅದಿಲ್ಲ ಇಲ್ಲಿಯವರೆಗೆ ಇರಲಿಲ್ಲ. ಆದ್ರೆ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತು ನಮ್ಮ ಪರಿವಾರದಲ್ಲಿರುವಂತವು ನಮ್ಮ ಜೊತೆ ಅನೇಕ ಜನ ಡಯಲ್ ಮಾಡ್ಕೊಳ್ತಾರೆ, ಅವರೆಲ್ಲರೂ ಸಹಿತ ಶಿಕ್ಷಣ ಮಾಡ್ತಾರೆ. ಕೊನೆ ಬಹಳ ಮುಖ್ಯವಾಗಿ ಹಿಂದೆಲ್ಲ ಮನೆಗಳಲ್ಲಿ ಸಿಗ್ತಾ ಇತ್ತು, ಕುಟುಂಬಗಳಲ್ಲಿ ಮತ್ತೆ ಶಾಲೆಗಳಲ್ಲಿ ಸಿಗ್ತಾ ಇತ್ತು. ಮೌಲ್ಯ ಶಿಕ್ಷಣ, ಮೌಲ್ಯ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಇದೆಲ್ಲರೂ ಸಹ ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ಪಂಚಮುಖಿ ಶಿಕ್ಷಣ ಶಾರೀರಿಕ ವಿಕಾಸ, ಮಾನಸಿಕ ವಿಕಾಸ, ಬೌದ್ಧಿಕ ವಿಕಾಸ, ಭಾವನಾತ್ಮಕ ವಿಕಾಸ, ನೈತಿಕ ಆಧ್ಯಾತ್ಮಿಕ ಪಂಚಮುಖಿ ಶಿಕ್ಷಣ ಅಂತ ಹೇಳಿ ನಮ್ಮ ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ ಕೊಡ್ತಾ ಇದೆ. ಜೊತೆಗೆ ಕಳೆದ ವರ್ಷದಿಂದ ಪ್ರಶಿಕ್ಷಣ ವರ್ಗ ಅಂತ ಹೇಳಿ ಪ್ರಶಿಕ್ಷಣ ಭಾರತಿ ಅಂತ ಹೇಳಿ ಒಂದು ವಿಭಾಗ ಮಾಡುವ ಪ್ರಕಲ್ಪ. ಇಡೀ ಕರ್ನಾಟಕದಲ್ಲಿ ನಾವಷ್ಟೇ ಮಾಡಿದಾಗುದಿಲ್ಲ, ಬೇರೆ ನಮ್ಮ ಕರ್ನಾಟಕದ ಒಂದು ಎಲ್ಲ ಶಾಲೆಗಳು ಎಷ್ಟು ಸಾಧ್ಯ ಶಾಲೆಗಳಿಗೆ
ಆ ಶಾಲೆಗಳ ಶಿಕ್ಷಕರಿಗೆ ಈ ತರದ ತರಬೇತಿಯನ್ನು ಕೊಡುವ ಮೂಲಕ ನಮ್ಮ ಸಂಸ್ಕೃತಿ ಬಗ್ಗೆ ಪರಂಪರೆ ಬಗ್ಗೆ ಈ ಪಂಚಮುಖಿ ಶಿಕ್ಷಣ ತರುವ ಮೂಲಕ ಒಂದು ರೀತಿಯಲ್ಲಿ ಪರಿವರ್ತನೆ ಶಾಲೆ ಒಂದು ಸಾಮಾಜಿಕ ಪರಿವರ್ತನೆ ಕೇಂದ್ರ ಅಂತ ಹೇಳ್ತಾ ಇದೆ. ಆ ತರ ಪರಿವರ್ತನೆ ಮಾಡುವ ಮೂಲಕ ರಾಷ್ಟ್ರೋತ್ಥಾನ ಪರಿಷತ್ ಒಂದು ಬೇಡಿ ಮೇಡಮ್ ಸ್ವಸ್ಥ ಸುಸ್ಥಿರ ಸಮಾಜ ಸರಿ ಎಲ್ಲ ಮಕ್ಕಳಿ ಸ್ವಸ್ಥ. ಇದರಲ್ಲಿ ಏನಂದ್ರೆ ವ್ಯಕ್ತಿಗಳ ನಿರ್ಮಾಣ ರಾಷ್ಟ್ರನಿಷ್ಠ ಸಂಸ್ಕಾರಯುಕ್ತ ವ್ಯಕ್ತಿಗಳ ಚಾರಿತ್ರವಂತ ವ್ಯಕ್ತಿಗಳ ನಿರ್ಮಾಣ ಮಾಡುವಂತದ್ದು ಸರಿ ಹೇಳಿ ರಾಷ್ಟ್ರನಿಷ್ಠ ಸಂಸ್ಕಾರಯುತ ಶುದ್ಧ ಚಾರಿತ್ರವಂತ ವ್ಯಕ್ತಿಗಳ ನಿರ್ಮಾಣ ಮಾಡ್ತೀವಿ. ವ್ಯಕ್ತಿಗಳ ಮೂಲಕ ಇಡೀ ಈ ದೇಶವನ್ನ ಭಾರತ ದೇಶವನ್ನ ಪ್ರಪಂಚದಲ್ಲೇ ಪರಮ ವೈಭವ ಸ್ಥಿತಿಗೆ ಒಯ್ಯುವಂತ ಈ ಗುರಿಯನ್ನಿಟ್ಟುಕೊಂಡು ರಾಷ್ಟ್ರ ಪರಿಷತ್ ಕೆಲಸ ವ್ಯಕ್ತಿಗಳು ನಿರ್ಮಾಣ ವ್ಯಕ್ತಿ ಚೆನ್ನಾಗಿದ್ರೆ ಇಡೀ ಸಮಷ್ಟಿ ಚೆನ್ನಾಗಿರುತ್ತೆ. ಇದು ಭಾವನಾತ್ಮಕ ವಿಕಾಸ. ವ್ಯಕ್ತಿ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಆದ್ರೆ ಮಕ್ಕಳ ಯೋಚನೆ ಮಾಡಿ ವ್ಯಕ್ತಿಯಲ್ಲಿ ಎಲ್ಲರನ್ನೂ ಸಹ ಒಂದು ಆತ್ಮಶಕ್ತಿ ಇದೆ. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ ಯಾರು ಭಗವಂತ ಅಂತ ಹೇಳ್ತಾರೆ. ಅವನು ಪರಮಾತ್ಮ ಅಂತ ಕರೀತಾರೆ. ಆ ಪರಮಾತ್ಮನ ಅಂಶ ನಮ್ಮಲ್ಲಿದೆ. ಹಾಗಾಗಿ ನಮಗೂ ಭಗವಂತಗೆ ಏನ್ ವ್ಯತ್ಯಾಸ ಇಲ್ಲ. ನಾವು ಸಹ ಸೃಷ್ಟಿಕರ್ತಾರೆ. ಅದನ್ನೇ ಒಂದು ರೀತಿಯಲ್ಲಿ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ ಅಮೃತಸ್ಯ ಪುತ್ರ ಸುಳ್ಳುವಂತ ವಿಶ್ವ ಅಮೃತಸ್ಯ ಪುತ್ರ ನೀನು ಏನ್ ಬೇಕಾದ್ರೆ ಇಡೀ ಜಗತ್ತನ್ನ ಗೆಲ್ಲುವಂತ ಶಕ್ತಿ ನಿಮ್ಮೊಳಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಜಯ್ಯಪ್ಪನವರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ರಾಷ್ಟ್ರೋತ್ಥಾನ ಪರಿಷತ್ ದಾರಿದೀಪವಾಗಿರುವುದರ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಕಳೆದ 3 ವರ್ಷಗಳಲ್ಲಿ ಸಾಧನಾ ತಪಸ್ ಮತ್ತು ತೇಜಸ್ ಪರೀಕ್ಷೆಗಳಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಈ ದಿನ ಅಭಿನಂದನೆ ಮತ್ತು ಪ್ರಸ್ತುತ 10ನೇ ತರಗತಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸಾಧನಾ ತಪಸ್ ಪರೀಕ್ಷೆಗಳ ಒಂದು ಪರಿಚಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೋತ್ಥಾನ ಸಂಸ್ಥೆಯಿಂದ ಪೂಜ್ಯ ಗುರುಜಿಯಾದಂಥ ಶ್ರೀಧರ್ ಗುರುಜಿಯವರು ಇವತ್ತು ಬಂದಿದ್ದು ನಮಗೆಲ್ಲ ಭಾಳ ಸಂತೋಷ ಇದೆ. ಪೂಜ್ಯ ಗುರುಜಿಯವರು ರಾಷ್ಟ್ರೋತ್ಥಾನ ಸಂಸ್ಥೆ ನಡೆದು ಬಂದ ದಾರಿಯ ಬಗ್ಗೆ ಭಾಳ ಸವಿಸ್ತಾರವಾಗಿ ನಮಗೆ ಮಕ್ಕಳಿಗೆ ಒಂದು ವ್ಯಕ್ತಿತ್ವ ನಿರ್ಮಾಣವನ್ನು ಯಾವ ರೀತಿ ಮಾಡಬೇಕು, ಆ ಮುಖಾಂತರ ಒಂದು ರಾಷ್ಟ್ರದ ಸೇವೆಗೆ ಅವರನ್ನು ಯಾವ ರೀತಿ ತೊಡಗಿಸ್ಕೋಬೇಕು, ಆ ಒಂದು ದಿಸೆಯಲ್ಲಿ ರಾಷ್ಟ್ರೋತ್ಥಾನ ಸಂಸ್ಥೆ ಭಾಳ ಅತ್ಯದ್ಭುತವಾದಂಥ ಶಿಕ್ಷಣವನ್ನು ಅದರಲ್ಲೂ 2 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರತಕ್ಕಂಥ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮಾಡೋದ್ರ ಮುಖಾಂತರ ಅವರ ಮನೆಗಳಿಗೆ ಭೇಟಿ ಮಾಡೋದ್ರ ಮುಖಾಂತರ ಸೊ ವಿಶೇಷವಾಗಿ ಒಂದು ಒಳ್ಳೆಯ ಆಯ್ಕೆ ಪ್ರಕ್ರಿಯೆ ಮುಖಾಂತರ ಯಾವುದೇ ಪ್ರಭಾವ ಆಸೆ ಅಂಶಗಳಿಗೆ ಒಳಗಾಗದಲೇ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು IIT ನೀಟ್ ಎಜುಕೇಷನ್ನ ಕೊಡ್ತಾ ಇದೆ. ನಿಜಕ್ಕೂ ಭಾಳ ಸಂತೋಷದ ವಿಚಾರ. ಈ ರೀತಿ ಮಾಡೋದ್ರಿಂದ ಬಡ ವಿದ್ಯಾರ್ಥಿಗಳನ್ನ ಗುರುತಿಸೋದ್ರಿಂದ ಅವರು ಮುಂದೆ ಈ ದೇಶಕ್ಕೆ ಆಶ್ರಯ ಆಗ್ತಾರೆ, ಒಳ್ಳೆ ಸೇವೆ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾಕಂದರೆ ಕಷ್ಟದಿಂದ ಬಂದವರಿಗೆ ಕಷ್ಟದ ಬೆಲೆ ತುಂಬ ಗೊತ್ತಿರುತ್ತೆ. ಆ ಒಂದು ದಿಸೆಯಲ್ಲಿ ರಾಷ್ಟ್ರೋತ್ಥಾನ ಸಂಸ್ಥೆ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಕೆಲಸ ಮಾಡ್ತಿದೆ. ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟನೇ. ಬರೀ 40 ವಿದ್ಯಾರ್ಥಿಗಳಂತಂದರೆ ತುಂಬ ಕಷ್ಟ. ಇನ್ನೂ ಇದಕ್ಕೆ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ಈ ಸಂಖ್ಯೆಯನ್ನು ಇನ್ನೂ ದ್ವಿಗುಣಗೊಳಿಸಿದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ನಾನು ವೈಯಕ್ತಿಕವಾಗಿ ನನ್ನ ಭಾವನೆ. ಈ ಒಂದು ದಿಸೆಯಲ್ಲಿ ಅವರು ಮೇಲಧಿಕಾರಿಗಳಿಗೆ ಅವರ ರಾಷ್ಟ್ರೋತ್ಥಾನ ಸಂಸ್ಥೆಯ ಮುಖಂಡರುಗಳಿಗೆ ತಿಳಿಸುವುದರ ಮುಖಾಂತರ ಈ ಮಕ್ಕಳ ಸಂಖ್ಯೆಯನ್ನು ಇನ್ನೂ ಹೆಚ್ಚು ಮಾಡಬೇಕಂತ ಅವರಲ್ಲಿ ನಾನು ಕೋರ್ತೇನೆ. ಖಂಡಿತವಾಗೂ ಇದುವರೆಗೂ ಹೊರಗೆ ಬಂದಿರೋಂಥ ಮಕ್ಕಳು ಅವರು ಕೊಟ್ಟಿರುವಂಥ ಶಿಕ್ಷಣ ನಮ್ಮ ಎಲ್ಲ ಮಕ್ಕಳಿಗೆ ಪ್ರೇರಣೆಯಾಗಿದೆ. ಈಗ ಅವ್ರು ಹೇಳ್ತಾ ಇದ್ರು ಕೆಲವು ವಿದ್ಯಾರ್ಥಿಗಳು IIT ವಿದ್ಯಾಭ್ಯಾಸ ಮಾಡಿ ಈಗ 80 ಲಕ್ಷ 90 ಲಕ್ಷ ಸ್ಯಾಲ್ರಿಯನ್ನು ಎಲ್ಲ ಪಡೀತಿದ್ದಾರೆ. ಅವರೆಲ್ಲ ಮುಂದಿನ ದಿನಗಳಲ್ಲಿ IAS IPS ಇಂಥ ಹುದ್ದೆಗಳಿಗೆಲ್ಲ ತರಬೇತಿಯನ್ನು ಅವರೇ ಸ್ವಂತಕ್ಕೆ ಮಾಡ್ಕೊತಿದ್ದಾರೆ ಅಂತ ಹೇಳಿದ ಮೇಲೆ ನನಗೆ ಇನ್ನೂ ತುಂಬ ಖುಷಿಯಾಯಿತು. ಈ ಒಂದು ನಿಟ್ಟಿನಲ್ಲಿ ರಾಷ್ಟ್ರೋತ್ಥಾನ ಸಂಸ್ಥೆಯ ಒಂದು ಅಭೂತವಾದಂಥ ಕಾರ್ಯ ಸಾಧನಾ ತಪಾಸ್ ಪರೀಕ್ಷೆಗಳ ಒಂದು ಆಯೋಜನೆ ತುಂಬ ಸ್ಮರಣೀಯ. ಇದು ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಭಾಳಷ್ಟು ಉಪಯೋಗಕಾರಿ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಧನ್ಯವಾದಗಳು. ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಜಯ್ಯಪ್ಪನವರು, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ನಾಗೇಂದ್ರಪ್ಪನವರು ಹಾಗೂ ಇನ್ನಿತರ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. GVTV ನಿಮ್ಮ ಧ್ವನಿ.
ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.